इत सीडी लेडिया पोषक विजयपुर के शिफ्ट आगे सीडी लेडिया पोषक करेत पोलिस भद्रत निडगुंदी ठाणा व्याप्तिया मने शिफ्ट आगे युवतिया पोषक निडगुंदी ठाणा व्याप्तियली युवतिया अज्जी मने युवतिया अज्जी मन वास्तव्य हूड़े पोषक बेगे भद्रत निडगुंदी ठाणा व्याप्तिया युवतिया अज्जी मने के सीडी लेडिया पोषक शिफ्ट आगे भद्रत करेत पोलिस प्रकरण कूड़ा युवतिया पोषक भद्रत युवती कूड़ा केल्कु रक्षण बे नम पोषक अंत अदे रीतल पोषक रक्षण विजयपुर के शिफ्ट आगे विजयपुर निडगुंदी ठाणा व्याप्तियली युवती अज्जी मन आ अज्जी मन वास्तव्य हूड़े पोषक इत युवतिया विचारण स्थल महजर एलू प्रक्रिया नड़ीता आत युवतिया पोषक विजयपुर के शिफ्ट आगे दृश्य नोड़ता पोलिस रक्षण भद्रत पोषक निडगुंदी ठाणा व्याप्तिया सीडी लेडिया अज्जी मने के शिफ्ट डीटेल्स नम रिपोर्टर षडक्षरी संपर्क षडक्षरी सीडी लेडिया पोषक विजयपुर के शिफ्ट आगे प्रतिमा इवत्तु नसकिन जव इतर सुमार बेळगावी पोलिस सीडी लेडी पोषक तंदु निडगुंदी निवास के प्रमुख अज्जी निवास अज्जी निवास बंद आग ना कारण कोद्रे याके अल्लिंद बेळगावी शिफ्ट आगि ई कडेगे बंद्रु अंत केळोदाद्रे अज्जिगे सद्य आरोग्य स्थिति सरी इल्ल अन्नुवंत मातन्न कूड अवर पोषक हेळ्ता इरुवंतद्दु अज्जिय आरोग्यद दृष्टियिंदागि नावु इल्लि बंदिद्दीवि ಹೀಗಾಗಿ ಏನಂತಂದ್ರೆ ನಮಗೆ ಅಲ್ಲಿಂದ ಶಿಫ್ಟ್ ಆಗಬೇಕಂತ ಅನಿವಾರ್ಯತೆ ಬಂತು. ಆಮೇಲೆ ಸಾಕಷ್ಟು ತೊಂದರೆಯಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ ಅನ್ನೋ ಮಾತನ್ನುಗಳು ಕೂಡ ಅವರು ಹೇಳ್ತಾ ಇದ್ರು. ಪ್ರತಿಮಾ ಇವತ್ತು ಸಾಯಂಕಾಲ ಅವರು ಸಾಯಂಕಾಲ ಇಲ್ಲಿಂದ ಬೆಂಗಳೂರಿಗೆ ಹೊರಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಯಾಕಂತ ಕೇಳಿದ್ರೆ ತಮ್ಮ ಮಗಳ ಜೊತೆಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ರಿ ಅಂತ ಹೇಳಿ ಎಸ್ಐಟಿಗೂ ಕೂಡ ಅವರು ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರೋದು ಕಾರಣದಿಂದ ಅವರು ಬೆಂಗಳೂರಿಗೆ ತೆರಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರೋದು. ಮತ್ತೊಂದು ಕಡೆಗೆ ಅಜ್ಜಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅಜ್ಜಿಯ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಮಾತು ಕೂಡ ಇರೋದ್ರಿಂದಾಗಿ ಹೀಗಾಗಿ ಅವರು ಬೆಳಗಾವಿಯಿಂದ ಶಿಫ್ಟ್ ಆದ್ರು ಅನ್ನುವಂತ ಸದ್ಯಕ್ಕೆ ಮಾತುಗಳಿವೆ. ಮತ್ತೊಂದು ಕಡೆಗೆ ಬೆಳಗಾವಿಯಲ್ಲಿದ್ದಾಗ ಸುತ್ತಮುತ್ತಲ ಮನೆಯವರು ಅಲ್ಲಿ ಬಾರಿಗೆ ಮನೆಯಲ್ಲಿದ್ರು, ಅವರು ಸುತ್ತಮುತ್ತಲ ಮನೆಯವರು ಸಾಕಷ್ಟು ಅಲ್ಲಿ ಕಿರಿಕಿರಿ ಆಗ್ತಾ ಇತ್ತು ಅಂದ್ರೆ ಮಾಧ್ಯಮಗಳು ಸಾಕಷ್ಟು ಪೊಲೀಸರು ಅಲ್ಲಿ ಬಂದು ಹೋಗೋದ್ರಿಂದಾಗಿ ಅವರಿಗೆಲ್ಲ ಕಿರಿಕಿರಿ ಆಗ್ತು. ಆ ಕಾರಣಕ್ಕೂ ಕೂಡ ಅವ್ರು ನಿಡುಗುದೇ ಶಿಫ್ಟ್ ಆದ್ರು ಅಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾರಂತೆ ಪ್ರತಿಮಾ. ಇವತ್ತು ರಾತ್ರಿ ಹರ ಹಾಗಿದ್ರೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಬಹುದು, ಯಾಕಂದ್ರೆ ಯುವತಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ನನಗೆ ಪೋಷಕರೊಂದಿಗೆ ಮಾತುಕತೆ ನಡೆಸಬೇಕಿದೆ ಅಂತ ಹೇಳಿ ವಕೀಲರ ಸಹಿಯೊಂದಿಗೆ ಲಿಖಿತವಾಗಿ ಮನವಿ ಮಾಡಿದ್ದಾರೆ, ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಎಸ್ಐಟಿ ಪೊಲೀಸರು. ಹಾಗಾಗಿ ಇವತ್ತು ಅಥವಾ ನಾಳೆ ಭೇಟಿ ಆಗ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸೋದು ನಿಶ್ಚಿತನ ಆಗಿದ್ರೆ ಯಾರೆಲ್ಲ ಬರ್ತಾರೆ? ಹೌದು ಪ್ರತಿಮಾ, ಇಬ್ಬರು ಪುತ್ರರು ತಂದೆ ತಾಯಿ ಅಂದ್ರೆ ನಾಲ್ಕು ಜನ ಕೂಡ ಆ ಕಡೆಗೆ ಬರುವಂತ ಸಾಧ್ಯತೆ ಇದೆ. ಅಜ್ಜಿ ಮಾತ್ರ ಇಲ್ಲೇ ಉಳ್ಕೊಳ್ಳುವಂತ ಸಾಧ್ಯತೆ ಇರುವಂತ, ಯಾಕಂತ ಕೇಳಿದ್ರೆ ಅಜ್ಜಿಯ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರ ಆರೋಗ್ಯದ ದೃಷ್ಟಿಯಿಂದಾಗಿ ಅವ್ರನ್ನ ಇಲ್ಲೇ ಬಿಟ್ಟು ನಾಲ್ಕು ಜನ ಇಲ್ಲಿಂದ ಹೊರಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇವತ್ತು ಸಾಯಂಕಾಲ ಇಲ್ಲಿಂದ ಬೆಳಗ್ಗೆ ಬೆಂಗಳೂರನ್ನ ತಲುಪ್ತಾರೆ ಅನ್ನುವಂತ ಮಾತಿದೆ. ಆದ್ರೆ ಸಾಯಂಕಾಲವರೆಗೂ ಕೂಡ ಇದು ಯಾವುದೇ ನಿರ್ಧಾರಗಳು ಅಂದ್ರೆ ಪಕ್ಕಾ ಅಂತಿಲ್ಲ. ಈ ರೀತಿ ಮತ್ತೆ ಅಲ್ಲಿ ಹೋಗಿ ಎಸ್ಐಟಿ ತಂಡಕ್ಕೂ ಕೂಡ ಅವರು ಮನವಿ ಮಾಡ್ಕೊಳ್ಬಹುದು ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಷಡಕ್ಷರಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.